ಬಿಜೆಪಿಗೆ ನಷ್ಟ ಆಗುತ್ತಾ ಲಿಂಗಾಯತ ಫ್ಯಾಕ್ಟರಿ ಅನ್ಕೊತಿರೋ ಏನ್ ಅನ್ಕೋತಿರೋ ಹೌದು ಅಂತ ಜನ ಇಲ್ಲ ಅಂತ ಟೆನ್ ಪರ್ಸೆಂಟ್ ಇದೇ ಒಂದ್ ದ ಹೈಯೆಸ್ಟ್ ನಂಬರ್ ಏನ್ ಸರ್ ನಮ್ಗೆ ಕ್ಲಿಯರ್ ಕಟ್ ಆಗಿ ಜನ ಹೇಳಿದ್ದು ಯಡಿಯೂರಪ್ಪ ಫ್ಯಾಕ್ಟರ್ ಅಂದ್ರೆ ಯಡಿಯೂರಪ್ಪ ಸ್ಟಿಲ್ ಸ್ಟಿಲ್ ರನ್ನಿಂಗ್ ಹಾರ್ಡ್ ಸರ್ ಅವ್ರ ಹೆಸರು ಈಗಲೂ ಕೂಡ ಜನರು ತುಂಬಾ ಆತ್ಮೀಯವಾಗಿ ಸ್ವೀಕರಿಸ್ತಾರೆ ಯಡಿಯೂರಪ್ಪನವರು ಅಂದ್ರೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಇದು ಈ ಪ್ರಶ್ನೆ ನೀವೇನು ಕೇಳಿದ್ರೆ ಇಲ್ಲಿ ಬಂದ ಉತ್ತರ ಕೂಡ ಒಂಥರ ಅಫರ್ಮಟಿವ್ ಆಗಿದೆ ಯಡಿಯೂರಪ್ಪನವರು ಅನ್ನ ತುಂಬಾ ಜನ ಅವರು ಲಿಂಗಾಯತರು ಮಾತ್ರ ಅಲ್ಲ ಅವರು ಎರಡು ಸಾವಿರ ಒಂದು ಈ ಬೇರೆ ಕಮ್ಯುನಿಟಿಗಳವ್ರು ಕೂಡ ಅವರು ಈ ಮಠಮಂದಿರಗಳಿಗೆ ಹಣವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದುಕೊಂಡು ಹೋಗಿ ಲೀಡ್ ಮಾಡಿದಾಗ್ಲೂ ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮೂವತ್ತರಿಂದ ಮೂವತ್ತ್ ನಾಲ್ಕು ಕಾನ್ಸ್ಟಿಟ್ಯನ್ಸಿ ಗೆದ್ಕೊಂಡ್ಬಂದಿದ್ದಾರೆ ಹಾಗಾಗಿ ಈಗೇನು ಈಗ ನನ್ಗ ಅನ್ಸುದು ಮೇಡಮ್ ಬಿಜೆಪಿ ಮಾಡಿದ ಅವಮಾನ ಇದೆಯಲ್ಲ ಅದರಿಂದಾಗಿ ಬಹುಶಃ ಇವರು ಮರಳಿ ಯಡಿಯೂರಪ್ಪ ಏನಾದ್ರು ಕುಂತ್ರೆ ನನ್ಗ ಅವಮಾನ ಆಗಿದೆ ಮಾಡಿದ್ರೆ ಅನುಭವ್ಸಿ ಅಂತ ಕುಂತ್ರೆ ಮಾಡಿ ಅಲ್ಲ ಅವ್ರು ಹೇಳಲ್ಲ ಮೇಡಮ್ ಬಟ್ ಅವ್ರಿಗೆ ಮೇಡಮ್ ಎಪ್ಪತ್ತೈದು ವರ್ಷ ಆಯಿತು ಅನ್ನೋ ಕಾರಣಕ್ಕೆ ನೀವು ಇಳಿಸ್ಬಿಡ್ತೀರಿ ಅನ್ನೋದಾದರೆ ಶ್ರೀಧರನ್ನವರನ್ನು ಕೇರಳದಲ್ಲಿ ಎಂಬತ್ತು ವರ್ಷ ಆದವರನ್ನ ನೀವ್ಯಾಕೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರಿ ಮಾಡಬಹುದಾಗಿತ್ತು ಬಹಳ ಪ್ರಶ್ನೆಗಳು ಇರೋದ್ರಿಂದ ನಾವು ಮುಂದಕ್ಕೆ ಹೋಗೋಣ ಬಟ್ ಡೆಫಿನೆಟ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಬಂದಿರುವಂತಹ ಉತ್ತರವನ್ನ ಬಿಜೆಪಿ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಯಡಿಯೂರಪ್ಪನವರು ಬಿಜೆಪಿಯನ್ನ ಜನ ಸ್ವೀಕರಿಸೋದು ಸ್ವಲ್ಪ ಕಷ್ಟ ಇದೆ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡ್ತಿದ್ದೀರಿ ಅನ್ನೋ ಭಾವನೆ ಜನರಿಗೆ ಇದೆ ಅದನ್ನ ಹೆಂಗ್ ಪ್ಯಾಚ್ ಅಪ್ ಮಾಡ್ಕೊಳ್ತಿರೋ ಮಾಡ್ಕೊಳ್ರಿ ನೆಕ್ಸ್ಟ್ ಕ್ವಶನ್